ಹೆಸರು ಅಬ್ದುಲ್ ಕಾದರ್ ಸರ್ ನನ್ನ ಹೆಸರು ಓಕೆ ನಿಮ್ಮ ಪ್ರಾಬ್ಲಮ್ ಏನಿತ್ತು ಸ್ವಲ್ಪ ಹೇಳ್ತೀರಾ ಸರ್ ನಾನು 2 ವರ್ಷದಿಂದ ತುಂಬ ಕಾಯಿಲೆ ಇದೆ ಬೆಂಗಳೂರು ಕೆಂಗೇರಿ ರಾಜರಾಜೇಶ್ವರಿಯಲ್ಲಿ 22 ದಿವಸ ಇದೆ ಅಲ್ಲಿಂದ ಬಂದೆ ಮನೆಗೆ ಸ್ವಲ್ಪ ಬೆಟರ್ ಆಯಿತು ಅಲ್ಲಿಂದ ಕಾಲುತ ಸ್ಟಾರ್ಟ್ ಆಯಿತು ನನಗೆ ಕಾಲುತ ಯೂರಿನ್ ಆಗೋದು ಕಮ್ಮಿ ಆಯಿತು ಆಮೇಲಿಂದ ಅಲ್ಲಿಂದ ಬಂದು ಇಲ್ಲಿ ಮಹಾರಾಜ ಹಾಸ್ಪಿಟಲಲ್ಲಿ ನೋಡಿಸಿದೆ ಬನಶಂಕರಿ ಇದೆ ನಮ್ಮ ಚಿಕ್ಕ ಸರ್ಜಾತ ಮಹಾರಾಜ ಹಾಸ್ಪಿಟಲಲ್ಲಿ ಅವರು ಹೇಳಿದ್ರು ನಿಮಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಮಿಷನರೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಸಾಗರ ಅಪೋಲೋ ಕಳಿಸಿದ್ರು ಅಲ್ಲಿ ಐ ಸಿ ಯುನಲ್ಲಿ 2 ದಿವಸ ಇಟ್ಟಿದ್ರು ಅಲ್ಲಿ ಲಿವರ್ನಲ್ಲಿ ನನಗೆ ನೀರು ತುಂಬಿಕೊಂಡಿದೆ ಉಸಿರಾಟಕ್ಕೆ ತುಂಬ ತೊಂದರೆ ಆಗಿಬಿಟ್ಟಿತ್ತು ಉಸಿರಾಟ ಆಗ್ತಾ ಇರಲಿಲ್ಲ ಅಲ್ಲಿಂದ ಅಲ್ಲಿ ನನಗೆ ಐ ಸಿ ಯುನಲ್ಲಿ ಇಟ್ಟು 3 ಇಂಜೆಕ್ಷನ್ ಕೊಟ್ಟರು ಒಂದು ಇಂಜೆಕ್ಷನ್ 15,000 ಅಂತ ಹೇಳ್ಬಿಟ್ಟು 5 ದಿವಸ ಹಾಸ್ಪಿಟಲಲ್ಲಿದ್ದೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಅವರು ಮತ್ತೆ 15 ದಿವಸಕ್ಕೆ ಬಂದು ರಿಪೋರ್ಟ್ ನೋಡ್ಸೋಕ್ಕೆ ಹೇಳಿದ್ರು 15 ದಿವಸದ ಮೇಲೆ ತುಂಬ ಮತ್ತೆ ಅದೇ ಥರ ಆಗೋಯ್ತು ನನಗೆ ಮತ್ತೆ ಅಲ್ಲಿಂದ ಜಯದೇವಗೆ ಹೋದೆ ನಾನು ಜಯದೇವನಲ್ಲಿ ಒಂದು ದಿವಸ ಫುಲ್ ಕಂಪ್ಲೀಟ್ ಐ ಸಿ ಯುನಲ್ಲಿ ಇಟ್ಟರು ಸಾಯಂಕಾಲ ಹೇಳಿದ್ರು ನಿಮಗೆ ಡಯಾಲಿಸಿಸ್ ಮಾಡಬೇಕು ನೀವು ಅರ್ಜೆಂಟಾಗಿ ವಿಕ್ಟೋರಿಯಾ ಹೋಗಬೇಕು ನಿಮಗೆ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇದೆ ಇಲ್ಲಿ ಜಯದೇವನಲ್ಲಿ ಬರೀ ಹಾರ್ಟ್ ಮಾತ್ರ ನೋಡ್ತೀವಿ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ರು ಅಲ್ಲಿಂದ ನಮ್ಮ ಫ್ರೆಂಡ್ ಒಬ್ಬರಿದ್ದು ಹಾಸ್ಪಿಟ್ಲಿಂದ ಆಚೆ ಬಂದು ಅವರಿಗೆ ಫೋನ್ ಮಾಡಿದ್ರು ಸರ್ ಈ ಥರ ನನಗೆ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಬೆಂಗಳೂರು ಕಿಡ್ನಿ ಹಾಸ್ಪಿಟ್ಲ್ಗೆ ಹೋಗ್ಬೋದಾ ಅಂತ ಕೇಳಿದೆ ಅವ್ರು ಹೇಳೋದು ಕಿಡ್ನಿ ಹಾಸ್ಪಿಟ್ಲಿಂದ ಒಳ್ಳೆ ಹಾಸ್ಪಿಟ್ಲು ಇದು ಯಾವುದು ಲಂಗಾದೋರಿ ಹಾಸ್ಪಿಟ್ಲ್ ಅಂತ ಕ್ಯಾಮ್ ಹಾಸ್ಪಿಟಲ್ ಇದೆ ನೀವು ಅಲ್ಲಿಗೆ ಬಂದುಬಿಡಿ ಅಲ್ಲಿ ಕಿಡ್ನಿ ಫೆಷಲಿಸ್ಟ್ ಎಲ್ಲ ಚೆನ್ನಾಗಿದ್ದಾರೆ ನನಗೆ ಅಲ್ಲಿ ಹೋಗಿ ಆಟೋದಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಇಬ್ಬರು ಹಿಡ್ಕೊಂಡು ಆಟೋದಲ್ಲಿ ಕುಂಡಿಸ್ಕೊಂಡು ಹೋದರು ಅಲ್ಲಿ ಹೋಗಿದ ತಕ್ಷಣ ಎಮರ್ಜೆನ್ಸಿಲಿ ಅಡ್ಮಿಟ್ ಮಾಡಿದ್ರು ಎಮರ್ಜೆನ್ಸಿಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಐ ಸಿ ಯುಗೆ ಶಿಫ್ಟ್ ಮಾಡಿಬಿಟ್ರು ಅಲ್ಲಿ 3 ದಿವಸ ಐ ಸಿ ಯುನಲ್ಲಿದ್ದೆ ಈ ಕಾಲುತಕ್ಕೆ ಇದಕ್ಕೆ ಎಲ್ಲ ಬ್ಯಾಂಡೇಜ್ ಎಲ್ಲ ಕಟ್ಟಿದ್ರು ಸಾಕ್ಸ್ ಎಲ್ಲ ಕೊಟ್ಟರು ಅಲ್ಲಿಂದ ಇದು ಮಾಡಿ ಆಮೇಲೆ ಕಿಡ್ನಿ ಡಾಕ್ಟ್ರ್ ಬಂದರು ಕಿಡ್ನಿ ಚೆಕ್ ಮಾಡಿದ್ರು ಹಾರ್ಟ್ ಡಾಕ್ಟ್ರ್ ಬಂದರು ಹಾರ್ಟ್ ಚೆಕ್ ಮಾಡಿದ್ರು ಕಿಡ್ನಿ ಡಾಕ್ಟರ್ ಹೇಳಿದ್ರು ಅಪ್ಪ ನಿಮ್ಮಲ್ಲಿ ಶಕ್ತಿ ಇಲ್ಲ ಡಯಾಲಿಸಿಸ್ ಮಾಡೋಕ್ಕಾಗಲ್ಲ ಮಾಡಿದ್ರೆ ನೀವು ಉಳಿಯೋದಿಲ್ಲ ಇದಕ್ಕಿಂತ ಬೆಟ್ರು ನೀವು ಮನೆಗೆ ಹೋಗಿ ಆರಾಮಾಗಿ ನಿಮ್ಮ ದೇವ್ರ ನೆನೆಸ್ಕೊಳ್ಳಿ ನಿಮಗೆ ದೇವ್ರು ಒಳ್ಳೇದು ಮಾಡ್ತೇನೆ ಎಷ್ಟು ದಿನ ಎಷ್ಟು ದಿನ ಈ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಈ ತಿಂತಾ ಇದೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ದಿನ ಬೆಳಿಗ್ಗೆ 7-8 ಗಂಟೆಗೆ ಬಿಸಿಲಲ್ಲಿ ಕೂತ್ಕೊಟ್ರೆ ಮಧ್ಯಾಹ್ನ 1 ಗಂಟೆಗೆ ಇಪ್ಪಿತ ಚುಳಿ ಮೈಯೆಲ್ಲ ಕಡ್ತ ಉಪ್ಸ ಉಸಿರಾಡೋಕ್ಕಾಗಲ್ಲ ಏನು ತಿನ್ನೋಕ್ಕಾಗಲ್ಲ ಏನೋ ತಿಂದ ವಾಮಿಟು ಈ ಥರ ಎಲ್ಲ ಆಗ್ತಾಯಿತ್ತು ಇದೆಲ್ಲ ಅನುಸರಿಸ್ಕೊಂಡು ನೀರು ಸ್ವಲ್ಪ ಕುಡಿತಾ ಇದ್ದೆ ಯೂರಿನ್ ಅನ್ನೋದೇ ಆಗ್ತಾ ಇರಲಿಲ್ಲ ಇಷ್ಟಿಷ್ಟು ದಪ್ಪ ಮೈಯೆಲ್ಲ ಊದ್ಕೊಬಿಟ್ಟಿತ್ತು ಆಮೇಲಿಂದ ಯಾರೋ ಹೇಳೋದು ಈ ಥರ ಮೋಲ್ ಬಿಲ್ಡಿಂಗು CBI ರೋಡು ಹೆಬ್ಬಾಳದ ಹೋಗಿ ನಿಮಗೆ 15 ದಿವಸದ್ದು ಇದು ಮಾಡ್ತಾರೋ 15 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳೋದು ನಾನು ಇಲ್ಲಿ ಬಂದೆ ಅಡ್ರೆಸ್ ತೊಗೊಂಡು ಇಲ್ಲಿ ಬಂದಕ್ಕೂ ಇಬ್ಬರು ನನಗೆ ಮೆಟ್ಲ ಮೇಲೆ ಕರ್ಕೊಂಡ್ಬಂದು ಕುಂಡಿಸೋದು ಮಾತಾಡೋಕ್ಕೂ ನನಗೆ ಕೇಳ ಆಗ್ತಾ ಇಲ್ಲ ನಮ್ಮ ವೈಫು ನನ್ನ ಮಗಳು ಇಬ್ಬರೂ ಬಂದು ಇಲ್ಲಿ ಮಾತಾಡೋದು ಡಾಕ್ಟ್ರ್ ಹತ್ರ ಡಾಕ್ಟ್ರು ಆಮೇಲೆ ನನ್ನ ಪ್ರಾಬ್ಲಮ್ ನೋಡಿಬಿಟ್ಟು ನಾನು ಡಾಕ್ಟ್ರಿಗೆ ಹೇಳಿದೆ ನೀವೇನಾದರೂ ಮಾಡಿ ನನಗೆ ಉಸಿರಾಡೋಕ್ಕೆ ಅವಕಾಶ ಮಾಡಿಕೊಡಿ ನನಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತೇಳಿ ಆಮೇಲೆ 15 ದಿವಸದ್ದು ಮೆಡಿಷನ್ ಕೊಟ್ಟರು ಸರ್ ನನಗೆ ಮೆಡಿಷನ್ ಕೊಟ್ಟಾದಮೇಲೆ 7-8 ದಿವಸ ಇಪ್ಪಿತ ಜಾಸ್ತಿ ಆಗೋಯಿತು ಉಸಿರಾಟಕ್ಕೆ ಆಗಲ್ಲ ನಿದ್ದೆ ಮಾಡಿ 3 ತಿಂಗಳಾಗಿತ್ತು ನಾನು ಬೆಡ್ ಮೇಲೆ ಮಲಗಿ ಹಿಂಗೆ ಹೀಗೆ ಕೂತ್ಕೋಬೇಕಾಗಿತ್ತು ಸ್ವಲ್ಪ ತಲೆ ಕೆಳಕಾಕಿದ್ರೆ ಉಸಿರು ಕಟ್ಕೊಬಿಡೋದು ವಾಶ್ರೂಮ್ಗೆ ಹೋದ್ರೆ ಇಬ್ಬರು ಹಿಡ್ಕೊಂಡು ಹೋಗ್ತಾ ಇದ್ರು ಬೆನ್ನು ಉಜ್ಜುತ್ತಾ ಇದ್ರೆ ಉಸಿರು ಆಡ್ತಾ ಇತ್ತು ಇಲ್ಲ ಅಂದರೆ ಆಗ್ತಾ ಇರಲಿಲ್ಲ ಆಮೇಲೆ ಒಂದು ದಿವಸ 9 ದಿವಸ ರಾತ್ರಿ ನನಗೆ ಇಪ್ಪಿತ ಶುಗರ್ ಲೆವೆಲ್ಲು ಲೋ ಆಗೋಯ್ತು ಶುಗರೇ ಕಂಪ್ಲೀಟ್ 60 ಬಂದ್ಬಿಡ್ತು ನನಗೆ 400 ಕೆಳಗೆ ಇಳಿತಾನೆ ಇರಲಿಲ್ಲ ಶುಗರ್ ಲೆವೆಲ್ಲು ಏನು 60 ಬಂತು ಬಂದಿದ ತಕ್ಷಣ ಕಣ್ಣೆಲ್ಲ ಮುಚ್ಕೊಬಿಡ್ತು ಅಲ್ಲಿ ಕಚ್ಕೊಬಿಟ್ಟೆ ಮಾತಾಡೋಕ್ಕಾಗಲ್ಲ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡೋದು ಡಾಕ್ಟ್ರನ್ನ ಫೋನ್ ನಂಬರ್ ಕೊಟ್ಟಿದ್ದು ಮೇಡಮ್ ಮೇಡಮ್ಗೆ ಫೋನ್ ಮಾಡೋದು ನೈಟ್ನಲ್ಲಿ ಮೇಡಮ್ ಹೇಳೋದು ಸ್ವಲ್ಪ ಶುಗರ್ ತಿನ್ನಿಸಿ ಸ್ವಲ್ಪ ಜ್ಯೂಸ್ ಕುಡಿಸಿ ಇವಾಗ ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಲಿಸಿಬಿಡಿ ಅಂತ ಹೇಳೋದು ನಾನು 17 ವರ್ಷದಿಂದ ಶುಗರ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಎಲ್ಲ 8 ದಿವಸದಲ್ಲಿ ಎಲ್ಲ ಕಮ್ಮಿ ಆಗೋಯ್ತು ಆಮೇಲಿಂದ ಆ ಟ್ಯಾಬ್ಲೆಟ್ ನಿಲ್ಲಿಸಿ ಜ್ಯೂಸ್ ಕುಡಿಸಿದ ಮೇಲೆ 9-10 ದಿವಸಕ್ಕೆ ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಕಮ್ಮಿ ಆಯಿತು ಆಮೇಲೆ ಇದಕ್ಕಿಂತಂಗೆ 15 ದಿವಸ ಆಯಿತು ಯೂರಿನ್ ಕಮ್ಮಿ ಆಯಿತು ಕಾಲುತ ಕಮ್ಮಿ ಆಯಿತು ಆಮೇಲೆ 15 ದಿವಸಕ್ಕೆ ಮತ್ತೆ ಮೇಡಮ್ಗೆ ಫೋನ್ ಮಾಡಿದೆ ಮೇಡಮ್ ಔಷಧಿ ಕಂಪ್ಲೀಟ್ ಆಗೋಯ್ತು ಮೊದಲಿಗೂ ಈಗ 25% ಬೆಟರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮೇಡಮ್
ಔಷಧಿ ನೀವು ತೊಗೋಬೇಕು ಸರ್, ಇನ್ನು 15 ದಿವಸ ಒಂದು ತಿಂಗಳ ಕೋರ್ಸ್ ಕಂಪ್ಲೀಟ್ ಮಾಡಿ ಅಂತ ಹೇಳೋದು. ಮತ್ತು ಔಷಧಿ ಮನೆಗೆ ಕಳಿಸೋದು, 15 ದಿವಸದ ಔಷಧಿ ಮನೆಯಲ್ಲೇ ಅಡ್ರೆಸ್ ಕೊಡಿ ಎಂದು ಅಡ್ರೆಸ್ ಕೊಟ್ಟೆ. ಮನೆಗೆ ಔಷಧಿ ತಂದುಕೊಟ್ಟರು. ಒಂದು ತಿಂಗಳು ಕಂಪ್ಲೀಟ್ ಆಯಿತು. ಮತ್ತು ಮೇಡಮ್ಗೆ ಹೇಳಿದೆ, ಸರ್ ನೀವು ಒಂದು ರಿಪೋರ್ಟ್ ಮಾಡಿಸ್ಕೊಂಬನ್ನಿ, ನಿಮ್ಮ ರಂಗದ ರಿಪೋರ್ಟ್ಗೂ ಇವಾಗ ನಮ್ಮ ಔಷಧಿ ಕೊಡ್ತಿದ್ದ ರಿಪೋರ್ಟ್ಗೂ ಏನು ವ್ಯತ್ಯಾಸ ಇದೆ, ಏನು ನಿಮ್ಗೆ ಕಮ್ಮಿ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು, ನೀವು ರಿಪೋರ್ಟ್ ತೊಗೊಂಬನ್ನಿ ಅದು. ಮತ್ತು ನಾನು ಹೋಗ್ಬಿಟ್ಟು ರಿಪೋರ್ಟ್ ಮಾಡಿಸಿದೆ, ಎಲ್ಲ ಬೆಡ್ ರಿಪೋರ್ಟು ಯೂರಿನ್ ರಿಪೋರ್ಟು ಹಾಕಿದ್ದು ಎಲ್ಲ ಮಾಡಿಸಿದೆ. ಎಲ್ಲ ತೊಗೊಂಬಂದು ಮೇಡಮ್ಗೆ ನೋಡಿಸಿದೆ ಒಂದು ತಿಂಗಳಾದಮೇಲೆ. ಮತ್ತು ಸ್ವಲ್ಪ ನನಗೆ ನವೇ ಇತ್ತು, ಮೈ ಕೈ ಸ್ವಲ್ಪ ನೋವಿತ್ತು. ಎರಡು ಔಷಧಿ ಜಾಸ್ತಿ ಮಾಡೋದು, ಮೈ ಕೈಗೆ ಒಂದು, ನೋವಿಗೆ ಒಂದು, ಮತ್ತು ನಿಮಗೆ ಕೆಲಸಕ್ಕೆ ಒಂದು, ನವೆಗೆ ಕಮ್ಮಿ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಅದು ಕುಡಿದ ಮೇಲೆ 15 ದಿವಸಕ್ಕೆ ಸ್ವಲ್ಪ ಕಮ್ಮಿ ಆಯಿತು. ಮತ್ತೆ ಮೇಡಮ್ಗೆ ಫೋನ್ ಮಾಡಿದೆ, ಸರ್ ನೀವು ಇನ್ನೂ 15 ದಿವಸದ ಔಷಧಿ ತೊಗೋಬೇಕು, 2 ತಿಂಗಳು ಕೋರ್ಸ್ ಆಗುತ್ತೆ ನಿಮಗೆ, ಮತ್ತು ನೀವು ರಿಪೋರ್ಟ್ ತೊಗೊಂಡು ಬರಬೇಕು ಅಂತ. ಈಗ ಈಗ ಮೊದಲಿಗೂ ಈಗ 90% ಬೆಟರ್ ಆಗಿದ್ದೀನಿ ಸರ್, ನನಗೇನು ತೊಂದರೆ ಇಲ್ಲ. ವೆಯ್ಟನ್ನು 14 ಕಿಲೋ ವೆಯ್ಟ್ ಕಮ್ಮಿ ಆಗೋಯಿತು. ರೀಸರ್ಗೆ ಹೋಗ್ತಾ ಇದ್ದೀನಿ, ಮೋಷನ್ ಆಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಈಗ ನನಗೆ ಮೊದಲು ಶುಗರ್ ಎಷ್ಟಿತ್ತು ನಿಮ್ದು ಔಷಧಿ ಮುಂಚೆ? ಶುಗರ್ 400 ಕಮ್ಮಿನೇ ಆಗ್ತಾ ಇರಲಿಲ್ಲ ಸರ್. ಈಗ 2 ತಿಂಗಳಿಂದ ಹೋದ ತಿಂಗಳು 160 ಇತ್ತು, ಈ ತಿಂಗಳು 175 ಇದೆ ಸರ್. ವೆರಿ ಗುಡ್. ನೋಡಿ, ಔಷಧಿ ತಗೊಳ್ತೀವಿ, ಸ್ವಲ್ಪ ನೀವು ಮಾನಿಟರ್ ಮಾಡ್ತಾ ಇದ್ರೆ ಶುಗರ್ ಹೌದು ಸರ್ ಡೌನ್ ಆಗಿಬಿಡಬಾರ್ದು. ಅಂದ್ರೆ ಈಗ ಇನ್ಸುಲಿನ್ ಮಾತ್ರ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್, ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ. ಇದಕ್ಕೆ ಮೇಡಮ್ ಹೇಳೋದು, ಪಥ್ಯ ಮುಖ್ಯ. ಉಪ್ಪು ತಿನ್ನಬಾರ್ದು, ಖಾರ ತಿನ್ನಬಾರ್ದು, ಆಯಿಲ್ ಐಟಮ್ ತಿನ್ನಬಾರ್ದು, ಫ್ರೈ ಐಟಮ್ ಏನು ತಿನ್ನಬಾರ್ದು ಅಂತ ಹೇಳೋ. ಅದೇನು ತಿಂತಾ ಇಲ್ಲ ಸರ್, ಫ್ರೈ ಐಟಮ್ ಆಯಿಲ್ ಐಟಮ್ ಏನು ಮುಟ್ತಾನೇ ಇಲ್ಲ. ಹೋದ ತಿಂಗಳು ಬಂದಾಗ ಮೇಡಮ್ ಹೇಳೋದು, ನೀವು ಈಗ ಸ್ವಲ್ಪ ನಾರ್ಮಲ್ ಊಟ ಮಾಡಬಹುದು, ಮೊದಲು ನಿಮಗೆ ಸಪ್ಪೆ ಕೊಡ್ತಾ ಇದ್ದೀವಿ, ಈಗ ನೀವು ಸ್ವಲ್ಪ ಉಪ್ಪು ಬೆಳೆಸ್ಕೊಂಡು, ಹೆಚ್ಚಿಗೆ ಇಲ್ಲ ಸ್ವಲ್ಪ ಬೆಳೆಸ್ಕೊಂಡು ನೀವು ನಾರ್ಮಲ್ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳೋದು. ಆಮೇಲೆ ಅಕ್ಷಯ ಬೀಜ ಅಂತೆ, ಚಕ್ಕೆ, ಆಮೇಲೆ ಮೆಣಸು, ಅರಿಶಿನ, ಇವೆಲ್ಲ ಇದು ಮಾಡಿಬಿಟ್ಟು ಬೆಳಿಗ್ಗೆ ಹೊತ್ತು ಫಸ್ಟು ಔಷಧಿ ಕುಡಿಬೇಕು. ಹಾಫ್ ಅನ್ ಅವರ್ ಬಿಟ್ಟು ಈ ಮೆಂತ್ಯ, ಶುಂಠಿ, ಬೆಳ್ಳುಳ್ಳಿ ನೀರಿನಲ್ಲಿ ನೆನೆಸ್ಬಿಟ್ಟು ಮಲ್ಕೆ ಕಟ್ಬಿಟ್ಟು ಮೆಂತ್ಯನ ಬೆಳಿಗ್ಗೆ 1 ಸ್ಪೂನ್ ಮೆಂತ್ಯ, 1 ಕಾಳು ಬೆಳ್ಳುಳ್ಳಿ, 1 ಸ್ವಲ್ಪ ಶುಂಠಿ ಅಗದು ನುಂಗ್ಬಿಟ್ಟು, 1 ತೊಟ್ಟು ನಿಂಬೆ ರಸ, 1 ತೊಟ್ಟು ಜೇನುತುಪ್ಪ, ಒಂದಿಷ್ಟು ನೀರು ಬೇಯಿಸ್ಕೊಂಡು ಅದು ಅಗದು ತಿಂದ್ಬಿಟ್ಟು ಕುಡಿದು ಬಿಡಬೇಕು. ಕುಡ್ದಾದ್ಮೇಲೆ ಹಾಫ್ ಅನ್ ಅವರ್ ಬಿಟ್ಟು ಮಜ್ಜಿಗೆ ಐಟಮ್, 1 ಗ್ಲಾಸ್ ಮಜ್ಜಿಗೆ ಮಾಡಿಕೊಂಡು, ಇದೆಲ್ಲ ಮೆಡಿಷನ್ ಹಾಕಿ. ಎಲ್ಲ ಮನೆ ಔಷಧಿನೇ ಸರ್, ಏನಿಲ್ಲ ಮೇಡಮ್, ಬರೀ ನನಗೆ ಇದು ಕೊಟ್ಟಿದ್ದಾರಷ್ಟೇ ಇಲ್ಲಿದ್ದು. ಈಗ ನಿಮಗೆ ನಮ್ಮ ಔಷಧಿ ಕುಡ್ದ ನಂತರ ಇಲ್ಲ ಸರ್? ನೋಡಿ, ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನಾನು ಈ ಔಷಧಿ ಅವರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ನನ್ನ ಕಡೆಯಿಂದ 20-25 ಜನಕ್ಕೆ ಕಳಿಸಿದ್ದೀನಿ, ಇಲ್ಲಿ ಅಡ್ರೆಸ್ ಜೆರಾಕ್ಸ್ ಮಾಡಿ ಅವರು ಬಂದು ಹೇಳ್ತಾ ಇದ್ದಾರೆ ನೀವು ಚೆನ್ನಾಗಿ. ನನಗೆ ಬೀದಿಲಿ ಕೂತ್ಕೊಂಡಿದ್ದೆ ಎಲ್ಲ ಹೇಳ್ತಾರೆ, ಇದು ಉಳಿಯೆಲ್ಲ ಹೊಟ್ಟೋದು, ಸತ್ತೋದು, ಸಾಯೋದು, ಹೊಟ್ಟೋಗ್ತು ಅಂತ ಹೇಳ್ತಾ ಇದ್ರು. ಈಗ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ, ನೀವು ತುಂಬ ಚೆನ್ನಾಗಾಗಿದ್ದೀರಾ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದೀರಾ. ನಾನು ಹೇಳಿದೆ, ನಂದಲ್ಲಮ್ಮ ಇದು ಹೋಮಿಯೋಪತಿ ಅವ್ರದ್ದು, ಹೋಮಿಯೋಪತಿ ಆಯುರ್ವೇದಿಕ್ ಹೋಮಿಯೋಪತಿ ಔಷಧಿ ಅವ್ರದ್ದು ಇದು, ಆಯುರ್ವೇದಿಕ್ ಆರ್ಗ್ಯಾನಿಕ್ ಔಷಧಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್. ಅದಕ್ಕೆ ನನಗೆ ಅಡ್ರೆಸ್ ಕೊಡಿ, ನಿನಗೆ ಅಡ್ರೆಸ್ ಕೊಡಿ ಅಂದರು. ಎಲ್ಲರಿಗೂ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ ಕಾಪಿ. ಬಂದವ್ರಿಗೆಲ್ಲ ಹೇಳ್ತಿದ್ದೀನಿ, ಫಸ್ಟು ನೀವು ಡಾಕ್ಟರ್ಸ್ ಹೋಗಿ ಈ ರಿಪೋರ್ಟ್ ನೋಡಿಸಿ, ನೀವು ಏನು ಪರೀಕ್ಷೆ ಮಾಡಿಸಿದ್ದೀರೋ ಆ ರಿಪೋರ್ಟ್ ನೋಡಿಸಿದ್ರೆ ಡಾಕ್ಟರ್ ಕೈ ಹಿಡಿದು ನೋಡೋದಿಲ್ಲ, ನಿಮ್ಮ ರಿಪೋರ್ಟ್ ನೋಡಿಬಿಟ್ಟು ನಿಮಗೆ ಯಾವ ಔಷಧಿ ಸೆಟ್ ಆಗ್ಬಿಟ್ಟು ಆ ಔಷಧಿ ಕೊಡ್ತಾರೆ ಅಂತ ನಾನು ಕಳಿಸ್ತಾ ಇದ್ದೀನಿ. ಈಗ ಮೊದಲು ಇವು ತುಂಬ ಚೆನ್ನಾಗಿದ್ದೀನಿ, ತುಂಬ ಟ್ಯಾಂಕ್ಸ್ ಸರ್ ನಿಮಗೆಲ್ಲ. ತುಂಬ ಥ್ಯಾಂಕ್ಸ್, ಚೆನ್ನಾಗಿ ಆಗ್ತೀವಿ. ಆಯಿತು ಸರ್.